ಓಂ ಮುಕ್ತಿ ನಾಗಾಯ ನಮಃ ಸಾಧಾರಣವಾಗಿ ನಮ್ಮಲ್ಲಿಗೆ ಬರ್ತಕ್ಕಂತಹ ಯಾವುದೇ ಸಮಸ್ಯೆ ಇರತಕ್ಕಂಥವ್ರು ಇರಬಹುದು ಎಲ್ಲರಿಗೂ ಇವತ್ತು ಒಂದು ದೊಡ್ಡ ಸಮಸ್ಯೆ ಅಂದರೆ ಈ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಅವರಿಗೆ ಬರುವಾಗಲೇ ಅವ್ರಿಗೆ ಮೊಟ್ಟ ಮೊದಲು ಕೇಳುವಂತಹ ಪ್ರಶ್ನೆ ಅಂದರೆ ನಾವೇನೆಲ್ಲ ತಿನ್ನಬಾರ್ದು ನಾವೇನು ತಿನ್ಬೇಕು ಅಂತ ಯಾರು ಕೇಳೋದೇ ಇಲ್ಲ ಇವಾಗ ನಾವೇನೆಲ್ಲ ತಿನ್ನಬಾರ್ದು ಅಂತಾನೆ ಕೇಳ್ತಾರೆ ಯಾಕಾಗಿದೆ ಅಂದರೆ ಸಕ್ಕರೆ ಕಾಯಿಲೆ ಅವರಿಗೆ ಅತ್ತಿನ ಬೇಡ ಇತ್ತಿನ ಬೇಡ ಬೇಡ ಅಂತ ಹೇಳಿ ಹೇಳಿ ಪಾಪ ಅವ್ರಿಗೆ ಏನು ತಿನ್ನೋಕ್ಕೂ ಭಯ ಆ ರೀತಿಯಾಗಿ ಹೋಗಿದೆ ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಪದಾರ್ಥಗಳು ಪ್ರಾಕೃತಿಕವಾಗಿಯೇ ಸಿಹಿಯಾಗಿರುತ್ತೆ ಆದರೆ ಸಿಹಿಯಾಗಿದ್ದ ಕ್ಷಣಕ್ಕೆ ಅದನ್ನ ಅದು ಮಧುಮೇಹಗಳು ತಿನ್ನಬಾರದು ಅನ್ನುವ ಅಂಶ ಇರೋದಿಲ್ಲ ಯಾಕೆ ಅಂದ್ರೆ ಎಲ್ಲದರಲ್ಲೂ ಕೂಡ ಗ್ಲುಕೋಸಿನ ಅಂಶ ಇದ್ದೇ ಇರುತ್ತೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ಹಾಗಾಗಿ ಎಷ್ಟೋ ಪದಾರ್ಥಗಳು ಸಿಹಿಯಾಗಿರ್ತಕ್ಕಂಥದ್ದು ಮಧುಮೇಹಿಗಳು ಕೂಡ ಸೇವನೆ ಮಾಡೋದಿಕ್ಕೆ ಯೋಗ್ಯವಾಗಿರುತ್ತೆ ಅನ್ನುವಂತಹ ಪದಾರ್ಥಗಳು ಬೇಕಾದಷ್ಟಿದೆ ಅದನ್ನ ತಿಂದ್ರೆ ಸಾಕು ಅವರಿಗೆ ಸಿಹಿ ತಿನ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಇವತ್ತು ನಾನು ಹೇಳಕ್ಕೆ ಹೊರಟಿರ್ತಕ್ಕಂತಹ ಒಂದು ಪದಾರ್ಥವು ಕೂಡ ಸಿಹಿಯಾಗಿರುತ್ತೆ ಆದರೆ ಮಧುಮೇಹಗಳು ಧೈರ್ಯವಾಗಿ ಸೇವನೆಯನ್ನ ಮಾಡಬಹುದು ಹಾಗಾದ್ರೆ ಅದು ಯಾವುದು ಸಕ್ಕರೆ ಬಾದಾಮಿ ಎಪ್ರಿಕಾಟ್ ಅಂತ ಕರೀತಾರೆ ಎಪ್ರಿಕಾಟ್ ಅನ್ನೋದು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಸಕ್ಕರೆ ಬಾದಾಮಿ ಅಂತ ಕರೀತಾರೆ ಇದು ಕೂಡ ಬಹಳ ಮೇಲುಗಡೆ ಪಲ್ಪೆಲ್ಲ ಬಹಳ ಮೃದುವಾಗಿರುತ್ತೆ ಒಳಗಡೆ ಬಾದಾಮಿಯ ತರಹದ್ದೇ ಪುಟ್ಟದಾದ ಒಂದು ಪುಟ್ಟ ಬಾದಾಮಿ ಇರುತ್ತೆ ರುಚಿಯು ಕೂಡ ಅದು ಬಾದಾಮಿಯ ರೀತಿಯಲ್ಲಿಯೇ ಇರುತ್ತೆ ಮೇಲ್ಭಾಗದ ಹಣ್ಣಿನ ರೀತಿಯಲ್ಲಿ ಇರುತ್ತಲ್ಲ ಅದು ಬಹಳ ಸಿಹಿಯಾಗಿರುತ್ತೆ ಮಧುರವಾಗಿರುತ್ತೆ ಅದನ್ನ ಧೈರ್ಯವಾಗಿ ತಿನ್ನುಬಹುದು ತಿನ್ನೋದ್ರಿಂದ ಕೂಡ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನ ಕಡಿಮೆನೂ ಮಾಡಿಕೊಳ್ಬಹುದು ಟೈಪ್ ಟು ಡಯಾಬಿಟಿಸ್ನವ್ರಿಗೆ ಈ ಸಕ್ಕರೆ ಬಾದಾಮಿ ತುಂಬಾ ಉತ್ತಮವಾದ ಆಹಾರವೂ ಕೂಡ ಆಗುತ್ತೆ ಹಾಗಾಗಿ ಮತ್ತೆ ಅದ್ರ ಒಳಗಡೆ ಇರ್ತಕ್ಕಂತ ಬೀಜವನ್ನ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದನ್ನ ಹಂಗೆ ಬಿಸಾಕ್ ಬಿಡ್ತಾರೆ ಆ ಅದನ್ನ ಒಡೆದ್ರೆ ಒಳಗಡೆ ಪುಟ್ಟದಾದ ಒಂದು ಬಾದಾಮಿ ಸಿಕ್ಕತ್ತೆ ಅದನ್ನ ತಿಂದು ನೋಡಿ ಅದು ಬಾದಾಮಿಯ ರುಚಿಯನ್ನೇ ಹೋಲುತ್ತೆ ಹಾಗಾಗಿ ಅದನ್ನು ಸೇವನೆಯನ್ನ ಮಾಡ್ಬೇಕು ಈ ಸಕ್ಕರೆ ಬಾದಾಮಿಯನ್ನ ಸೇವನೆ ಮಾಡೋದ್ರಿಂದ ಬೇರೆ ರೀತಿಯ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವಾರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಇದರಲ್ಲಿ ಕೂಡ ಬೇಕಾದಷ್ಟು ಖನಿಜಾಂಶಗಳಿದೆ ಮತ್ತೆ ವಿಟಮಿನ್ಗಳು ಸಮೃದ್ಧವಾಗಿರ್ತಕ್ಕಂಥದ್ದು ನಾರಿನಾಂಶವೂ ಕೂಡ ಇರ್ತಕ್ಕಂಥದ್ದು ಇದರ ಸೇವನೆಯಿಂದ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ಮೂತ್ರಾಶ್ಮರಿ ಅಂತ ಕರಿತೀವಿ ಮೂತ್ರನಾಳದಲ್ಲಿ ಬರ್ತಕ್ಕಂತಹ ಸಣ್ಣ ಸಣ್ಣ ಕಲ್ಲುಗಳು ಈ ರೀತಿಯ ಯೂರಿನರಿ ಬ್ಲಾಡರ್ ನಲ್ಲಿ ಬರ್ತಕ್ಕಂತಹ ಕಲ್ಲುಗಳನ್ನ ಕರಗಿಸುವಂತಹ ಶಕ್ತಿ ಕೂಡ ಈ ಸಕ್ಕರೆ ಬಾದಾಮಿಗೆ ಇದೆ ಈ ರೀತಿಯ ಸಮಸ್ಯೆ ಇರೋರು ಸ್ವಲ್ಪ ಪ್ರತಿನಿತ್ಯದಲ್ಲಿ ಒಂದು ನಾಲ್ಕೈದು ಬಾದಾಮಿ ಅಂದ್ರೆ ಸಕ್ರೆ ಬಾದಾಮಿ ಸಂಪೂರ್ಣವಾಗಿ ಮೇಲ್ಗಡೆ ಇರತಕ್ಕಂಥ ಹಣ್ಣು ಒಳಗಡೆ ಇರುವ ಬೀಜ ಎರಡನ್ನೂ ಸೇವನೆ ಮಾಡಬೇಕು ಇದನ್ನ ಸೇವನೆ ಮಾಡ್ತಾ ಬಂದಿದ್ದೇ ಆದ್ರೆ ನೋಡಿ ಅವರಿಗೆ ಮೂತ್ರನಾಳದಲ್ಲಿ ಇರ್ತಕ್ಕಂತಹ ಕಲ್ಲುಗಳನ್ನ ಕರಗಿಸೋದಿಕ್ಕೆ ಸಾಧ್ಯವಾಗುತ್ತೆ ಮೂತ್ರಕೋಶವನ್ನ ಸ್ವಚ್ಛ ಮಾಡುವಂತಹ ಕೆಲಸವನ್ನ ಮಾಡಿಕೊಡುತ್ತೆ ಮತ್ತೊಂದು ದೊಡ್ಡ ನಮಗೆ ಸಹಾಯ ಅಂದ್ರೆ ಈ ಸಕ್ಕರೆ ಬಾದಾಮಿಯಲ್ಲಿ ತೊಂಬತ್ತು ನಾಲ್ಕು ಪರ್ಸೆಂಟಷ್ಟು ಅಷ್ಟು ವಿಟಮಿನ್ ಎ ಇದೆ ನಮ್ಗೆ ಇಷ್ಟೊಂದು ಸಮೃದ್ಧಿಯಾಗಿ ವಿಟಮಿನ್ ಎ ಕೆಲವೇ ಪದಾರ್ಥಗಳಲ್ಲಿ ಸಿಕ್ಕುವಂಥದ್ದು ಅದರಲ್ಲಿ ಸಕ್ಕರೆ ಬಾದಾಮಿ ಒಂದು ಈ ಸಕ್ಕರೆ ಬಾದಾಮಿಯನ್ನು ಮಕ್ಕಳಿಗೆ ಕೊಡ್ತಾ ಬನ್ನಿ ವಿಟಮಿನ್ ಎ ಸಮೃದ್ಧಿಯಾಗಿರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೇದು ಮತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಣ್ಣುಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಕೂಡ ಇದು ಒಳ್ಳೇದು ಯಾಕೆಂದ್ರೆ ಕಣ್ಣಿನ ನರಗಳನ್ನು ಆಪ್ಟಿಕ್ ನರ್ವ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಬಲಪಡಿಸೋದಿಕ್ಕೆ ಇದು ಸಹಾಯವನ್ನ ಮಾಡತ್ತೆ ಜೊತೆಗೆ ಇದು ಒಂದು ರೀತಿಯ ಟಾನಿಕ್ ರೀತಿ ಕೆಲಸ ಮಾಡತ್ತೆ ಬಲವರ್ಧನೆಗೆ ಸಹಾಯವನ್ನ ಮಾಡತಕ್ಕಂಥದ್ದು ನರಮಂಡಲವನ್ನ ಒಂದ್ ರೀತಿಯ ದೃಢಪಡಿಸೋದಿಕ್ಕೆ ಸಹಾಯ ಮಾಡತ್ತೆ ಹಾಗಾಗಿ ಇದು ಅನೇಕ ರೀತಿಯಲ್ಲಿ ಸಹಾಯಕವಾಗುವಂತಹ ಉತ್ತಮವಾದಂತಹ ಆಹಾರ ಈ ಸಕ್ಕರೆ ಬಾದಾಮಿ ಇದು ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೂ ಸಿಗತ್ತೆ ಏಪ್ರಿ ಕಾಟ್ ಅಂತಾರು ಕೇಳಿ ಸಕ್ಕರೆ ಬಾದಾಮಿ ಅಂತಾರು ಕೇಳಿ ಇದನ್ನ ಪಡ್ಕೊಳ್ಳಿ ಹಾಗಾಗಿ ಏನ್ ದಿನ ಇದನ್ನೇ ಕುತ್ಕೊಂಡು ತಿನ್ಬೇಕಂತ ಏನಿಲ್ಲ ವಾರದಲ್ಲಿ ಒಮ್ಮೆಯೋ ಎರಡು ಬಾರಿಯೋ ಒಂದು ಎರಡೆರಡು ತಿಂತ ಬಂದ್ರು ಸಾಕು ಸಾಕಷ್ಟು ಪ್ರಯೋಜನಕಾರಿಯಾಗಿ ನಮ್ಗೆ ಆರೋಗ್ಯ ವೃದ್ಧಿಸ್ಕೊಳ್ಳೋದಿಕ್ಕೆ ಸಹಾಯವಾಗತ್ತೆ ಮತ್ತೊಂದು ನಿದ್ರಾಹೀನತೆ ತುಂಬಾ ಜನದ ಒಂದು ಪ್ರಶ್ನೆ ಅಂದ್ರೆ ನಮಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ ನಮ್ಗೆ ನಿಮಿಷ ನಿಮಿಷಕ್ಕೂ ಗಡಿಯಾರ ನೋಡಿ ನೋಡಿ ಸಾಕಾಗತ್ತೆ ಏನಾದರೂ ಹೇಳಿ ಏನಾದ್ರು ಔಷಧಿಯನ್ನಾದರೂ ಕೊಡಿ ಅಂತ ಹೇಳ್ತಾರೆ ಆದರೆ ನಿದ್ರೆಗೆ ಯಾವಾಗಲೂ ಔಷಧಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಆಹಾರದ ರೂಪದಲ್ಲಿ ಯಾವುದು ನಮಗೆ ನಿದ್ರಾಹೀನತೆಗೆ ಅನುಕೂಲ ಅನ್ನೋದನ್ನ ತಿಳ್ಕೊಂಡು ಅದನ್ನು ಸೇವನೆ ಮಾಡಬೇಕು ಹಾಗಾಗಿ ಈ ಸಕ್ರೆ ಬಾದಾಮಿಯನ್ನ ತಿನ್ನೋದ್ರಿಂದ ನಿದ್ರಾಹೀನತೆಯನ್ನು ಕೂಡ ಸೇರ್ಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಇದೆಲ್ಲ ಮನೆಯ ಮದ್ದುಗಳು ಸರಳವಾಗಿ ನಿಮಗೆ ಮಾಡ್ಕೊಳ್ಳೋದಿಕ್ಕೆ ಹೇಳ್ಕೊಟ್ಟಿರ್ತೀನಿ ಹಾಗೂ ಕೂಡ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ತೀವ್ರವಾಗಿ ಕಾಡ್ತಾ ಇದೆ ನಮಗೆ ಎಲ್ಲಿ ಹೋದ್ರೂ ಕೂಡ ವಾಸಿ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾನು ಮುಕ್ತಿನಾಗ ಕ್ಷೇತ್ರ ಬೆಂಗಳೂರು ಇಲ್ಲಿ ಸಿಗ್ತೀನಿ ಬಂದು ಭೇಟಿ ಮಾಡಿ ಅದಕ್ಕೆ ಪರಿಹಾರದ ರೂಪದ ಔಷಧಿಗಳನ್ನ ಸಿದ್ಧಪಡಿಸಿ ಕೊಡ್ತೀನಿ ಸೇವನೆ ಮಾಡಿ ಗುಣಪಡಿಸಿಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ ಮತ್ತೆ ಯಾಕೆ ತಡ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಅನುಕೂಲ ಆಗತ್ತೆ ಮತ್ತೆ ಮುಂದಿನ ಸಂಚಿಕೆ